ರಕ್ತದಾನ ಮಾಡುವುದರಿಂದ ರಕ್ತದೊತ್ತಡ ಮಧುಮೇಹ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವ ಜೊತೆಗೆ ರಕ್ತದ ಅವಶ್ಯಕತೆ ಇರುವ ವ್ಯಕ್ತಿಗಳ ಜೀವರಕ್ಷಣೆಗೆ ಮುಂದಾಗುವಂತೆ ಶಿರಂಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಅಶೋಕ್ ಹೇಳಿದರು. ಆಲೂರು ಸಿದ್ದಾಪುರ ಅರೆಭಾಷೆ ಗೌಡ ಸಮಾಜ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಮಡಿಕೇರಿ ಎಚ್ಡಿಎಫ್ಸಿ ಬ್ಯಾಂಕ್ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮನುಷ್ಯನ ದೇಹದಲ್ಲಿ 5-6.5 ಲೀಟರ್ನಷ್ಟು ರಕ್ತ ಇದ್ದು ರಕ್ತದಾನ ಮಾಡುವ ವ್ಯಕ್ತಿಯಿಂದ ಕೇವಲ 350 ಮಿಲಿಗ್ರಾಂನಷ್ಟು ರಕ್ತವನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ರಕ್ತದಾನ ಮಾಡಲು ಭಯಪಡಬೇಕಿಲ್ಲ ಎಂದರು. ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತದ ಕೊರತೆ ಇದ್ದು ಅರ್ಹ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದರು. ಇಲ್ಲ ಕಿಡ್ನಿಗೆ ಊಟ ಅಂತ ತಿಂತೀವಾ? ಇಲ್ಲ. ಗಾಳಿ ತಗೊಳ್ಳುವಾಗ ಕಾಲಿಗೆ ಗಾಳಿ ಅಂತ ತಗೊಂತೀವಾ? ಇಲ್ಲ. ನಾವು ಊಟವನ್ನು ಮಾಡ್ತಿರ್ತೀವಿ, ಅದೇ ರೀತಿ ಗಾಳಿಯನ್ನು ಸೇರಿಸ್ತಿರ್ತೀವಿ. ಅದನ್ನು ನಮ್ಮ ದೇಹದ ಎಲ್ಲ ಭಾಗಗಳು ಅಂದರೆ ಮೆದಳಿರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಈ ಎಲ್ಲ ಭಾಗಗಳಿಗೂ ನ್ಯೂಟ್ರಿಷನ್ ಅಂದರೆ ಗ್ಲೂಕೋಸು ಆಕ್ಸಿಜನ್ನೆಲ್ಲ ಕಳಿಸುವಂಥದ್ದು ಇದು ನಮ್ಮ ಜೀವಕ್ಕೆ ತುಂಬ ಅವಶ್ಯಕವಾಗಿರುವಂತಹ ಒಂದು ವಿಷಯ. ಅಕಸ್ಮಾತ್ ರಕ್ತ ಏನಾದರೂ ಕಮ್ಮಿ ಆಯಿತು ಅಂದರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ನ್ಯೂಟ್ರಿಷನ್ ಹೋಗುವಂಥದ್ದು ಕಮ್ಮಿ ಆಗುತ್ತೆ. ಆಗ ನಮಗೆ ಅನೇಕ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆ ಹೆಸರು ಏನಂದರೆ ಅನೀಮಿಯಾ ಅಂತ. ಯಾರಿಗೆ ಅನೀಮಿಯಾ ಇರುತ್ತೆ, ಯಾರಿಗೆ ರಕ್ತ ಕಮ್ಮಿ ಇರುತ್ತೆ, ಅವ್ರಿಗೆ ಸ್ವಲ್ಪ ನಡೆದರೂ ಸಹ ಸುಸ್ತಾಗುವಂಥದ್ದು, ಎದೆ ಡವಡವ ಒಡ್ಕೊಳ್ಳುವಂಥದ್ದು, ಇದು ಖಂಡಿತವಾಗಲೂ ಸತ್ಯ. ಯಾಕೆ ಅಂತ ಹೇಳಿದ್ರೆ ಮೇಡಮ್ ಆಗಲೇ ಹೇಳಿದ್ರು, ರಕ್ತವನ್ನು ಯಾವುದೇ ಒಂದು ಕಾರ್ಖಾನೆಯಲ್ಲಿ ನಾವು ತಯಾರು ಮಾಡಲಿಕ್ಕಾಗೋದಿಲ್ಲ. ರಕ್ತನ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾಗಿರುವಂಥದ್ದು. ಒಬ್ಬ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ವ್ಯಕ್ತಿನೇ ತನ್ನ ರಕ್ತವನ್ನು ದಾನ ಮಾಡಿ ಅವನಿಗೆ ರಕ್ತವನ್ನು ಕೊಡೋದ್ರಿಂದ ಅವನ ಜೀವ ಉಳಿಯುತ್ತೆ. ನಮ್ಮಿಂದ ತೊಗೊಳ್ಳುವಂಥದ್ದು 300-450 ml ಅಷ್ಟೇ ತೊಗೊಳ್ಳುವಂಥದ್ದು. ನಮ್ಮ ದೇಹದಲ್ಲಿ ಎಷ್ಟಿರುತ್ತೆ? ನಮ್ಮ ದೇಹದಲ್ಲಿ 5-6.5 ಲೀಟರ್ ತನಕ ರಕ್ತ ಇರುತ್ತೆ. 300-450 ml ರಕ್ತ ಕೊಟ್ಟರೆ ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ನಮಗೆ ಸುಸ್ತಾಗೋದಿಲ್ಲ. ಅದಕ್ಕಿಂತ ಎಲ್ಲರೂ ರಕ್ತ ಕೊಡ್ಬೋದಾ? ಕೆಲವೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ, ಆದರೆ ಆ ಅರ್ಹತೆ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಬಿಟ್ಟೇ ಮಾತ್ರ ರಕ್ತ ತಗೊಳ್ಳುವಂಥದ್ದು. ಮಡಿಕೇರಿ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿನಯ್ ಮಾತನಾಡಿ, ತುರ್ತು ಸಂದರ್ಭಗಳಲ್ಲಿ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಹೆಚ್ಚಿರುತ್ತದೆ. ಆದ್ದರಿಂದ ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕಿದ್ದು ಹೆಚ್ಚಾಗಿ ರಕ್ತದಾನ ಶಿಬಿರಗಳು ನಡೆಯಬೇಕಿದೆ ಎಂದರು. ಮೇನ್ ಆಗಿ ಹೆರಿಗೆ ಸಮಯ ಮತ್ತು ತುರ್ತು ಸಮಯಗಳಲ್ಲಿ ಅದ್ರ ಬಗ್ಗೆ ಯಾಕೆ ಯಾವಾಗ ಅದರ ಮಹತ್ವ ಏನಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಕೇವಲ 10-15 ನಿಮಿಷ ತೆಗೆದುಕೊಳ್ಳುತ್ತದೆ. ಸೊ ಇದು ಏನಂದರೆ ಇದು ಒಂಥರ ಆಯ್ಕೆ ನಿಮ್ಮ ಕೈಯಲ್ಲಿದೆ, ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಅದೇ ಆದ ಕ್ರೈಟೀರಿಯಾ ಇದೆ, ಅದೆಲ್ಲ ಸರ್ ಹೇಳಿದ್ದಾರೆ. ಸೊ ಹಾಗಾಗಿ ಇದರಿಂದ ಎಷ್ಟು ಉಪಯೋಗಗಳಾಗ್ತದೆ ಎಲ್ಲದು ಅಂತ ಈಗ ಕೇಳಿದ್ದೀರಾ. ಸೊ ಅದಕ್ಕೋಸ್ಕರ ರಕ್ತದಾನ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಬಿರದಲ್ಲಿ ಸ್ಥಳೀಯ ಐಟಿಐ ಕೇಂದ್ರದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ರಕ್ತದಾನ ಮಾಡಿದರು. ಅರೆಭಾಷೆ ಗೌಡ ಸಮಾಜದ ಅಧ್ಯಕ್ಷ ದೇವಾಯಿರ ಗಿರೀಶ್, ಮಡಿಕೇರಿ ಎಚ್ಡಿಎಫ್ಸಿ ಬ್ಯಾಂಕ್ ವ್ಯವಸ್ಥಾಪಕ ನಾರಾಯಣ್ ರಾಜೇಂದ್ರ, ಮಡಿಕೇರಿ ಜಿಲ್ಲಾಸ್ಪತ್ರೆಯ ಡಾಕ್ಟರ್ ದಿಲೀಪ್, ಅರೆಭಾಷೆ ಗೌಡ ಸಮಾಜದ ಉಪಾಧ್ಯಕ್ಷ ಬಟ್ಟೆನ ಈರಪ್ಪ, ಕಾರ್ಯದರ್ಶಿ ಕುಯ್ಯಮುಡಿ ಜಯಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ಪರಿವೀಕ್ಷಕ ಪ್ರವೀಣ್ ಕುಮಾರ್ ಮತ್ತಿತರರು ಇದ್ದರು.